ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಮೋಹನ್. ನಾವಿವತ್ತು ಕಲ್ಪತರು ನಾಡು, ಸಿದ್ಧಗಂಗೆಯ ಬೀಡು ಎಂದೇ ಹೆಸರಾದ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ಕಣಕ್ಕಿಳಿತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಜಿ ಸಂಸದ ಎಸ್ ಪಿ ಮುದ್ದನ್ಮೇಗೌಡ ಕಣಕ್ಕಿಳಿತಾ ಇದ್ದಾರೆ. ಹಾಗಾದ್ರೆ ಕ್ಷೇತ್ರದಲ್ಲಿರುವ ಜ್ವಲಂತ ಸಮಸ್ಯೆಗಳೇನು, ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಜನರ ಒಲವು ಯಾರ ಕಡೆಗಿದೆ ಅನ್ನೋದನ್ನ ನಾವಿವತ್ತು ನೇರವಾಗಿ ಜನರ ಬಳಿಗೆ ತೆರಳಿ ಕೇಳಿ ತಿಳ್ಕೊಳ್ಳೋಣ. ತುಮಕೂರು ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷರಾದಂತಹ ಹೆಬ್ಬಾಕ ರವಿಶಂಕರ್ ಅವರೀಗ ನಮ್ಮೊಂದಿಗಿದ್ದಾರೆ, ಅವರೊಂದಿಗೆ ಮಾತಾಡೋಣ. ಸರ್, ಈಗ ಈ ಲೋಕಸಭಾ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಲಾಗಿದೆ, ಇದರಿಂದಾಗಿ ಪಕ್ಷದಲ್ಲಿ ಯಾವುದೇ ಅಸಮಾಧಾನ ಇಲ್ವಾ? ಸೋಮಣ್ಣ ಅವರು ವರ್ಗ್ನವರು ಅನ್ನೋ ಒಂದು ಅಸಮಾಧಾನ ಇಲ್ವಾ? ಈಗ ಜೆ ಸಿ ಮಾಧುಸ್ವಾಮಿ ಅವರು ಕೂಡ ಟಿಕೆಟ್ ಆಕಾಂಕ್ಷೆ ಹಾಕಿದ್ರು, ಅವರು ಕೂಡ ಈಗ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ನಡೆಸ್ತಾರಾ? ಹೇಗೆ ಟಿಕೆಟ್ ಕೊಡೋಕಿನ ಮುಂಚೆ ಎಲ್ಲರೂ ಬಹಳಷ್ಟು ಜನ ತುಮಕೂರಲ್ಲಿ ಲೋಕಸಭಾ ಟಿಕೆಟ್ ಆಕಾಂಕ್ಷೆಗಳಿದ್ರು ಅನ್ನೂ ಸೇರಿ, ಆದರೆ ಒಂದ್ಸಲ ಪಕ್ಷ ಡಿಸೈಡ್ ಮಾಡಿ ಒಬ್ಬರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ಮೇಲೆ ಎಲ್ಲರೂ ಒಟ್ಟಿಗೆ ಚುನಾವಣೆ ಮಾಡುವಂಥದ್ದು, ನಮ್ಮ ಅಭ್ಯರ್ಥಿ ಇಂಡಿಯಾ ಅಭ್ಯರ್ಥಿನ ಗೆಲ್ಲಿಸುವಂಥದ್ದು ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಿರುತ್ತೆ, ನಮ್ಮೆಲ್ಲರ ಸಹಕಾರ ಖಂಡಿತ ಇರುತ್ತೆ. ಸೋಮಣ್ಣ ಕ್ಷೇತ್ರದ ಎಲ್ಲ ಜನರಿಗೂ ಚಿರಪರಿಚಿತರ, ಹೇಗೆ ಅಂತ? ಸೋಮಣ್ಣವರು ಈಗ ತುಮಕೂರು ಜಿಲ್ಲೆಗೆ ಅತ್ಯಂತ ಚಿರಪರಿಚಿತರು. ಬಹಳ ವರ್ಷಗಳಿಂದ ಜಿಲ್ಲೆ ಜೊತೆ ಅವರಿಗೆ ಒಡನಾಟ ಇದೆ ಮತ್ತು ನರೇಂದ್ರ ಮೋದಿಯವರ ಅಲೆ ಇದೆ, ನರೇಂದ್ರ ಮೋದಿಯವರು ಮಾಡಿದ ಕೆಲಸಗಳಿದೆ. ಹಾಗಾಗಿ ಇಲ್ಲಿನ ಬಿಜೆಪಿ ಅಭ್ಯರ್ಥಿ ಗೆಲ್ಲದ್ರಲ್ಲಿ ಯಾವುದೇ ಸಂದೇಹ ಇಲ್ಲ, ಬಿಜೆಪಿ ಗೆದ್ದಗೆಲ್ಲ. ತುಮಕೂರಿನ ಬಿಜೆಪಿ ಎಂಎಲ್ಎ ಜ್ಯೋತಿ ಗಣೇಶ್ ಅವರು ಈಗ ನಮ್ಮೊಂದಿಗಿದ್ದಾರೆ, ಅವರೊಂದಿಗೆ ಮಾತಾಡೋಣ. ಈ ಲೋಕಸಭಾ ಚುನಾವಣೆಯಲ್ಲಿ ಈಗ ಬಿಜೆಪಿ ಅಭ್ಯರ್ಥಿಗೆ ಗೆಲುವಿಗೆ ಪೂರಕವಾದಂತಹ ವಾತಾವರಣ ಇದೆಯಾ, ಅಥವಾ ಸೋಮಣ್ಣ ಅವರು ವರ್ಗಿನವರು ಅನ್ನೋದು ಈಗ ಕೆಲವರು ಇಲ್ಲಿ ಮಾತನಾಡ್ತಾ ಇದ್ದಾರೆ, ನಿಮ್ಮ ಪಕ್ಷದ ನಾಯಕರುಗಳೇ, ಅದು ನಿಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ತೊಂದರೆ ಆಗುತ್ತೆ ಹೇಗೆ ಅಂತ? ಖಂಡಿತವಾಗ್ಲೂ ಆ ರೀತಿ ಯಾವುದೇ ರೀತಿ ಅಡೆತಡೆ ಇಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಒಂದು ಕಮಿಟಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ವಿ ಸೋಮಣ್ಣ ಅವರು ಸೂಕ್ತವಾದ ಅಭ್ಯರ್ಥಿ ಅಂತೇಳಿ ಎಲ್ಲ ಮುಖಂಡರುಗಳ ಒಂದು ಫೀಡ್ಬ್ಯಾಕ್ ತಗೊಂಡು ಮಾಡಿದ್ದಾರೆ. ಅದರಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಶ್ರಮಿಸ್ತಾರೆ ಮತ್ತು ಸೋಮಣ್ಣ ಅವರು ಹೊರಗಡೆಯವರು ಅಂತ ಹೇಳ್ತಾರೆ. ಸೋಮಣ್ಣ ಅವ್ರಿಗೂ ತುಮಕೂರಿಗೂ ಸುಮಾರು 30 ವರ್ಷದ ನೆಂಟು. ನಾನು ನೋಡ್ತಿದ್ದಂಗೆ 90s ಕೂಡ ಅವರು ತುಮಕೂರಿಗೆ ಬರ್ತಿದ್ದಾರೆ ಮತ್ತು ತುಮಕೂರಿಗೆ ಹಲವಾರು ಬಾರಿ ಉಸ್ತುವಾರಿ ಸಚಿವರಾಗಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಸಿದ್ಧಲಿಂಗ ಸ್ವಾಮೀಜಿಗಳು ಈಗ ನಮ್ಮೊಂದಿಗಿದ್ದಾರೆ, ಅವರೊಂದಿಗೆ ಮಾತಾಡೋಣ. ಸ್ವಾಮೀಜಿ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಜನ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಭಾಗವಹಿಸಬೇಕು ಮತ್ತು ಪ್ರಜಾಪ್ರಭುತ್ವದ ಯಶಸ್ವಿಗೆ ಚುನಾವಣೆಗಳು ಬಹಳ ಮುಖ್ಯ, ಚುನಾವಣೆಯಲ್ಲಿ ಜನ ಭಾಗವಹಿಸಿದ್ರೆ ಮಾತ್ರನೇ ಯಶಸ್ಸಾಗಲಿಕ್ಕೆ ಸಾಧ್ಯ, ತಾವು ರಾಜ್ಯ ಮತ್ತು ಜಿಲ್ಲೆಯ ಜನರಿಗೆ ಯಾವ ಸಂದೇಶ ಕೊಡ್ತೀರಾ ಈ ಚುನಾವಣೆಯ ಯಶಸ್ಸಿಗಾಗಿ? ಪ್ರತಿಯೊಬ್ಬ ಪ್ರಜೆಗಳು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿದೆ. ಇದು ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕೊಟ್ಟಿರುವಂತಹ ಸಮಾನ ಅವಕಾಶ. ಇದು ಯಾರೇ ಇರಲಿ, ಎಂಥವ್ರು ಇರಲಿ, ಎಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಮತ ಚಲಾಯಿಸುವಂತಹ ಒಂದು ಅವಕಾಶ ಮತ್ತು ಹಕ್ಕು ಇದು ನಮಗೆ ಸಂವಿಧಾನ ನಮಗೆ ಕೊಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು, ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ನಾವು ಈ ದೇಶದ ಪ್ರಜೆಗಳಾಗಿ ಈ ಪ್ರಜಾಪ್ರಭುತ್ವ ಯಶಸ್ವಿಯಲ್ಲಿ ಪಾಲ್ಗೊಳ್ಳಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಮತದಾನದಲ್ಲಿ ಪಾಲ್ಗೊಳ್ಬೇಕು. ನಮ್ಮ ದೇಶದ ದುರಂತ ಅಂದರೆ 40%, 50%, ಮ್ಯಾಕ್ಸಿಮಮ್ ಅಂದರೆ 70% ಮತದಾನ ಆಗ್ತಾಯಿದೆ. 100ಕ್ಕೆ 100 ಮತದಾನ ಆದಾಗ ಮಾತ್ರ ಅದು ನ್ಯಾಯಯುತವಾದ ಮತದಾನ ಆಗ್ತದೆ. ನಾವೀಗ ತುಮಕೂರು ನಗರದ ತುಮಕೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿದ್ದೇವೆ. ಈ ಕ್ಯಾಂಪಸ್ಗೆ ಬೆಳಬೆಳಗ್ಗೆ ತುಮಕೂರು ನಗರದ ಜನ ವಾಕಿಂಗ್ ಆಗಿ ಬರ್ತಾರೆ. ಈಗ ಇಲ್ಲಿಗೆ ಬಂದಿರುವಂತಹ ಜನರೊಂದಿಗೆ ಈಗ ತುಮಕೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಬಗ್ಗೆ ಮಾತಾಡೋಣ. ಚುನಾವಣೆ ಬಂದಿದೆ, ಈಗ ಸೋಮಣ್ಣ ವರ್ಸಸ್ ಮುದ್ದನ್ಮೇಗೌಡ ಇಬ್ಬರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗ ತುಮಕೂರು ಲೋಕಸಭಾ ಕ್ಷೇತ್ರದ ಸಮಸ್ಯೆಗಳು ಅಂತಂದ್ರೆ ಈಗ ಹೇಮಾವತಿ ನೀರಿನ ಸಮಸ್ಯೆ, ಕೊಬ್ಬರಿ ಬೆಂಬಲ ಬೆಲೆ ಸಮಸ್ಯೆ ಇದೆ, ಮೂಲಸೌಕರ್ಯ ಅಭಿವೃದ್ಧಿ ಆಗಬೇಕು, ಕೈಗಾರಿಕೆಗಳು ಡೆವಲಪ್ ಆಗಬೇಕು. ಯಾರು ಈ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸೂಕ್ತ ಅನ್ಸುತ್ತೆ ತಮಗೆ? ಈಗಾಗಲೇ ಅನುಭವ ಇರತಕ್ಕಂಥ ಮುದ್ದನ್ಮೇಗೌಡರು ಸೂಕ್ತ ಅಂತ ನನಗೆ ಅನಿಸುತ್ತೆ. ಈಗಾಗಲೇ ಅವರು ಪಾರ್ಲಿಮೆಂಟಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ, ವಿಶ್ವಸಂಸ್ಥೆಯಲ್ಲೂ ಕಾರ್ಯನಿರ್ವಹಿಸಿದ್ದಾರೆ. ಹಾಗಾಗಿ ಅವರು ಬೆಟರ್ ಕ್ಯಾಂಡಿಡೇಟ್ ಅಂತ ನನಗೆ ಅನಿಸುತ್ತೆ. ಯಾವುದೇ ಕ್ಷೇತ್ರ ಆಗ್ಬೋದು, ಯಾರೊಬ್ಬ ವ್ಯಕ್ತಿ ಅಭ್ಯರ್ಥಿಯನ್ನ ನಿಲ್ಲಿಸುವಂತಹ ಸಂದರ್ಭದಲ್ಲಿ ಅವರ ಒಂದು ಏನು ಕಮಿಟ್ಮೆಂಟ್ ಇರಬೇಕು. ಕಮಿಟ್ಮೆಂಟ್ ಇದೆ ಇರತಕ್ಕಂಥ ವ್ಯಕ್ತಿಯನ್ನು ನಿಲ್ಲುತ್ತೆ, ಯಾರೇ ತಂದರೂ ಕೂಡ ಯಾವುದೇ ಪಕ್ಷ ನಿಲ್ಲಿಸೋ ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಸೊ ಪಕ್ಷದವರು ಕೂಡ ಯೋಚನೆ ಮಾಡಬೇಕು, ಯಾವ ವ್ಯಕ್ತಿನ ನಾವು ಕಲಿಸ್ಬೇಕು, ಯಾವ ವ್ಯಕ್ತಿನ ನಿಲ್ಲಿಸಬೇಕು, ಯಾವ ವ್ಯಕ್ತಿಯಿಂದ ಇಲ್ಲಿ ಒಂದು ಜನಗಳಿಗೆ ಒಂದು ಇದು ಸಿಗುತ್ತೆ, ಸೌಲಭ್ಯ ಸಿಗ್ತದೆ ಅಂತಕ್ಕಂಥದ್ದು. ಮೂರು ಥರ ನೋಡ್ಬೇಕು ನಾವು. ಒಂದು ಡಿಸ್ಟ್ರಿಕ್ಟ್ ಅಭಿವೃದ್ಧಿ, ಎರಡನೇದು ಸ್ಟೇಟ್ ಅಭಿವೃದ್ಧಿ, ಮೂರನೇದು ದೇಶದ ಅಭಿವೃದ್ಧಿ. ಈ ಎಲೆಕ್ಷನ್ ಮುಖ್ಯವಾಗಿ ನಾವು ನೋಡಬೇಕಾದ್ದು ಅಂತ ಅಂದರೆ ದೇಶದ ಅಭಿವೃದ್ಧಿ ತಗೊಂತ ಹೋಗ್ತಕ್ಕಂಥ ಯಾವುದಿದೆ ಅನ್ನೋದ್ರ ಬಗ್ಗೆ ನಾವು ಜಾಸ್ತಿ ಒಲವು ತೋರಿಸಿ ಎಲೆಕ್ಷನ್ ಅನ್ನು ಮಾಡಬೇಕಾಗಿದೆ. ವಾಸಣ್ಣವರು, ಈಗ ನಿಮ್ಮ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮುದ್ದನ್ಮೇಗೌಡರು ನಿಂತಿದ್ದಾರೆ, ಈಗ ಬಿಜೆಪಿಯಿಂದ ಸೋಮಣ್ಣ ಅವ್ರಿಗೆ ಅನೌನ್ಸ್ ಆಗಿದೆ. ಈಗ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಒಲವು ವ್ಯಕ್ತವಾಗ್ತಾ ಇದೆ, ನಿಮ್ಮ ಅಭ್ಯರ್ಥಿ ಗೆಲ್ಲುವಂಥ ಕಾನ್ಫಿಡೆನ್ಸ್ ಇದೆಯಾ, ಹೇಗೆ?
100% ಕಾನ್ಫಿಡೆನ್ಸ್ ಇದೆ. ಅವರು ಲಾಸ್ಟ್ ಟೈಮು ಬಿಫೋರ್ ಲಾಸ್ಟ್ ಟೈಮು 2014-18 ಕೆಲಸ ಮಾಡಿದ್ರು. ಎಲ್ಲ ಸಾರ್ವಜನಿಕರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದ್ರು. ಅದರಿಂದ ಅವರು ಎಲ್ಲ ಕಡೆಗೂ ಸುತ್ತಿ ಎಲ್ಲರ ಒಂದು ಪ್ರೀತಿ ಗಳಿಸ್ತಕ್ಕಂಥವ್ರು. ಎಲ್ಲರೂ ಒಪ್ಪಂತ ಅಭ್ಯರ್ಥಿ. ಅದರಿಂದ 100% ಮುದ್ದನ್ನು ಹೋಗೋದ್ರ ಪರವಾಗಿ ನಮ್ಮ ಕ್ಷೇತ್ರದಲ್ಲಿ ಒಲವಿ. ಈಗ ಜೆ ಸಿ ಮಾಧುಸ್ವಾಮಿಯವರಿಗೂ ಕೂಡ ಅಸಮಾಧಾನ ಇದೆ, ನಾನು ಕ್ಯಾಂಪೇನ್ ಮಾಡಲ್ಲ ಸೋಮಣ್ಣನ ಪರ ಅಂತ ಹೇಳಿದರೆ, ಅದು ನಿಮಗೆಲ್ಲ ಅನುಕೂಲ ಆಗುತ್ತೆ ಈಗ ಚಿಕ್ಕನಹಳ್ಳಿ ಕ್ಷೇತ್ರ ಅಥವಾ ಜಿಲ್ಲೆಯಲ್ಲಿ? ಸರ್, ಅನುಕೂಲ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ. ಸ್ವಾಭಿಮಾನದ ಪ್ರಶ್ನೆ ಮುಖ್ಯ ಆಗಿರ್ತಕ್ಕಂಥದ್ದು. ಜೆ ಸಿ ಮಾಧುಸ್ವಾಮಿ ಅವರಿಗೆ ಕೊಡ್ಬೋದಾಗಿತ್ತು. ಅವರು ನಮ್ಮ ಜಿಲ್ಲೆಯವರು, ಹೋರಾಟ ಮಾಡೋಣ ಜಿಲ್ಲೆಯವರು. ನಾವು ಒಗ್ಗಟ್ಟಾಗ ಇಲ್ಲ, ಅವ್ರು ಗೆಲ್ತಾರೋ ನಾವು ಗೆಲ್ತೋ ಹೋರಾಟ ಮಾಡೋಣ. ಇವ್ರು ಯಾರು ಹೊರಗಡೆಯಿಂದ ಬಂದುಬಿಟ್ಟು ಇಲ್ಲಿ ಬಂದು ನಮ್ಮ ಜಿಲ್ಲೆಯಲ್ಲಿ ಇನ್ಯಾರು ಗಡಿಸ್ರೇ ಇಲ್ವಾ? ಇವ್ರು ಒಬ್ಬನೇ ಬಿ ಜೆ ಪಿಲಿ ಇನ್ಯಾರು ಗಡಿಸ್ರಿಲ್ವ ನಿಂತ್ಕೊಳ್ಳೋಕ್ಕೆ? ಇವ್ರನ್ನೇ ಕರ್ಕೊಂಬರ್ಬೇಕಾಯ್ತಾ? ಅದರಿಂದ ಹೊರಗಡೆಯವ್ರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆ ಜನ ವೋಟ್ ಹಾಕಲ್ಲ. ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಹಾಕ್ಬೋದೇನು, ನೋಡೋಣ ಮುಂದಿನ ದಿನದಲ್ಲಿ ಮತದಾರರು ಏನು ಮಾಡ್ತಾರೆ ತೀರ್ಮಾನ ಮಾಡ್ತಾರೆ. ತುಮಕೂರಿನಲ್ಲಿ ಮೋದಿ ಹೆಸರು ಮೋದಿ ಕ್ಯಾಂಡಿಡೇಟೇ ಇದೆ. ಜನ ಎಲ್ಲ ಯೋಚನೆ ಮಾಡ್ತಾ ಇರೋದು ಮೋದಿ ನಮ್ಮ ಎದುರುಗಡೆ ನಿಂತಿದ್ದಾರೆ ಅನ್ನೋ ಅರ್ಥದಲ್ಲೇ ಬಿ ಜೆ ಪಿಗೆ ವೋಟ್ ಹಾಕೋರು ಇದುವರೆಗೂ ಥಿಂಕ್ ಮಾಡಿರೋದು. ಸೋಮಣ್ಣ ಆಗಲಿ ಮಾಧುಸ್ವಾಮಿ ಆಗಲಿ ಯಾರೇ ನಿಂತಿದ್ರೂ ಅದು ಬಿ ಜೆ ಪಿ ಪರವಾದ ವಾತಾವರಣ ತುಮಕೂರು ಜಿಲ್ಲೆಯಲ್ಲೇ ಇರೋದ್ರಿಂದ ಸೋಮಣ್ಣ ಅವರ ಗೆಲುವಿಗೆ ಏನು ತೊಂದರೆ ಆಗಲ್ಲ. ಈಗ ಮೋದಿ ಅವರು ದೆಹಲಿಯಲ್ಲಿ ಅಧಿಕಾರ ನಡೆಸ್ತಾರೆ, ವಾರಾಣಸಿಯಲ್ಲಿ ಎಲೆಕ್ಷನ್ ನಿಂತಿದ್ದಾರೆ. ಹಾಗಂತ ವಾರಾಣಸಿ ಅಭಿವೃದ್ಧಿ ಏನೋ ಅವ್ರ ಕಡೆ ಗಣಿಸಿಲ್ಲ. ಮೋದಿ ಸೋಮಣ್ಣನವರು ಒಳ್ಳೆ ಕೆಲಸಗಾರ ಅನ್ನೋದಿದೆ, ಸೋಮಣ್ಣ ಅವರು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇರೋದ್ರಿಂದ ಸೋಮಣ್ಣ ಅವ್ರ ಗೆಲುವಿಗೆ ಏನು ತೊಂದರೆ ಆಗಲ್ಲ. ಇಲ್ಲಿ ಫಸ್ಟ್ ಟೈಮ್ ಮೋದಿ ದೇಶ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ದೇಶನ ಒಂದು ಲೆವೆಲ್ಗೆ ತಗೊಂಡೋಗಿದ್ದಾರೆ. ಅದಕ್ಕೋಸ್ಕರ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರೋದಿಲ್ಲ ಅನ್ಸುತ್ತಾ? ಹೇಗೆ ಕಾಂಗ್ರೆಸ್ ಅಂತಲ್ಲ, ಈಗ 70 ವರ್ಷದಿಂದ ಏನು ಮಾಡಿದ್ದಾರೆ ಕಾಂಗ್ರೆಸ್? ಅದು ಏನು ಮಾಡಿಲ್ವಲ್ಲ. ಈಗ ಮೋದಿ ಯಾವ ಲೆವೆಲ್ಗೆ ತಗೊಂಡೋಗಿದ್ದಾರೆ ಇಂಡಿಯಾನ? ಮೋದಿ ಇಲ್ಲ ಅಂತ ಹೇಳಲ್ಲ, ಕೆಲವು ವಿಚಾರದಲ್ಲಿ ದೇಶ ಅಂತ ಬಂದಾಗ ಎಲ್ರಿಗೂ ಅಭಿಮಾನ ಇದ್ದೇ ಇರುತ್ತೆ. ಆದರೆ ಕಾಂಗ್ರೆಸು ಇಲ್ಲಿ ಮುದ್ದನ ಮೇಗ ಮಾಡೋರು ಭಾಳ ಬುದ್ಧಿವಂತರಿದ್ದಾರೆ, ಅವ್ರು ವಿದ್ಯಾವಂತರಿದ್ದಾರೆ. ಆಮೇಲೆ ಇವರು ಹೊರಗಲಿರೋ ಒಂದು ಭಾವನೆ ಇದೆ, ಅದೇ ಸೋಮಣ್ಣ ಅವ್ರಿಗೆ. ಇವ್ರು ನಮ್ಮ ಲೋಕಲ್ ಇರೋದ್ರಿಂದ ಡೆಫಿನೆಟ್ ಆಗಿ ಅವರೇ ಈ ಸಲ ವಿನ್ ಆಗೋ. ಚಿತ್ರನಟರಾದಂಥ ತೋವಿನಕೆರೆ ಹನುಮಂತೇಗೌಡ ಅವರು ನಮ್ಮೊಂದಿಗಿದ್ದಾರೆ. ತೋವಿನಕೆರೆ ಹನುಮಂತೇಗೌಡ ಅವರು ತುಮಕೂರು ನಗರದ ನಿವಾಸಿ, ತುಮಕೂರು ಜಿಲ್ಲೆಯ ನಾಗರಿಕರು. ಈಗ ಅವರೊಂದಿಗೆ ಮಾತಾಡೋಣ. ಎಷ್ಟೊಂದು ಭಿನ್ನ ಭಾಷೆ, ಭಿನ್ನ ಜಾತಿ, ಭಿನ್ನ ಧರ್ಮ ಇರತಕ್ಕಂಥ ದೇಶ ಇದು. ಸಂವಿಧಾನ ಇದ್ರೆ ಮಾತ್ರ ಈ ದೇಶ ಅಖಂಡವಾಗಿ ಉಳಿತತೆ. ಯಾರು ಸಂವಿಧಾನವನ್ನು ತಿರ್ತೀವಿ ಅಂತಾರೋ, ಯಾರು ಸಂವಿಧಾನವನ್ನು ಅಬಾಲಿಷ್ ಮಾಡಬೇಕು ಅಂತಿದ್ವೋ, ಅವ್ರ ವಿರುದ್ಧ ಮತ ಚಲಾಯಿಸಬೇಕು. ನಾಳೆ ಈ ದೇಶ ಉಳ್ಕೋಬೇಕು. ನಿಜವಾದ ರಾಷ್ಟ್ರೀಯತೆ ಅಂದರೆ ಅದೇನೇ, ನಿಜವಾದ ದೇಶ ಪ್ರೇಮ ಅಂದರೆ ಅದೇನೇ. ಭಾರತ್ ಮಾತಾ ಕಿ ಜೈ ಅಂತ ಕೂಗೋದು ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ಳೋದು ಅಲ್ಲ. ಈ ಕ್ಷೇತ್ರ ಆ ಕ್ಷೇತ್ರ, ಆ ಜನ ಈ ಜನ, ಆ ಜಾತಿ ಈ ಜಾತಿ ಅಲ್ಲ. ಈ ದೇಶ ಅಖಂಡವಾಗಿ ಉಳಿಬೇಕು. ಅಖಂಡವಾಗಿ ಉಳಿಬೇಕು ಅಂದರೆ ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿಬೇಕು ಅಂದರೆ ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ ಜನ ತೊಲಗಬೇಕು. ಯಾರ ಪರವಾಗಿ ಜನರ ಒಲವು ಇದೆ, ಯಾರು ಎಂ ಪಿ ಆಗಿ ಆಯ್ಕೆ ಆದರೆ ಈ ಚುನಾವಣೆಯಲ್ಲಿ ಕ್ಷೇತ್ರಕ್ಕೆ ಉತ್ತಮ ಅನಿಸುತ್ತೆ? ಸದ್ಯದ ಪರಿಸ್ಥಿತಿಗೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಬದಲಾವಣೆಗಳು. ಸದ್ಯದ ಪರಿಸ್ಥಿತಿನಲ್ಲಿ ಜನ ಮಾತಾಡೋದು ಮುದ್ದನಮೇಗೌಡರು ಭಾಳ ಎಜುಕೇಟೆಡ್ಡು, ಅವ್ರು ಬಂದರೆ ನಮ್ಮ ತುಮಕೂರಿಗೆ ಏನೋ ಒಳ್ಳೇದಾಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಜನ ಮಾತಾಡ್ತಾವ್ರೆ. ಸದ್ಯದ ಪರಿಸ್ಥಿತಿನಲ್ಲಿ ಜಯಕುಮಾರ್ ಅವರು ಹೇಳದಂಗೆ ಒಲವು ಮುದ್ದನಮೇಗೌಡರ ಕಡೆ ಇದೆ. ಮುಂದೆ ಗೊತ್ತಿಲ್ಲ ಯಾವ ಕಡೆ ಇರುತ್ತೆ ಅಂತ. ಮುದ್ದನಮೇಗೌಡರು ಯಾಕೆ ಅವ್ರ ಪರ ಒಲವು ಯಾಕೆ ಅಂತ? ಲೋಕಲ್ ಕ್ಯಾಂಡಿಡೇಟ್, ಲೋಕಲ್ ಕ್ಯಾಂಡಿಡೇಟ್ ಗೊತ್ತಿರೋರು ಅಷ್ಟೇ. ಮೋದಿ ಅವರ ಜನಪ್ರಿಯತೆ ಅಥವಾ ಅವರ ಅಲೆ ಏನೋದು ಏನು ಇಲ್ವಾ ಈ ಕ್ಷೇತ್ರದಲ್ಲಿ, ಅದು ಮುಂದೆ ಗೊತ್ತಾಗುತ್ತೆ. ಈ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳು ಬಂದು ನಿಂತ್ಕೊಂಡು ತುಮಕೂರಿನವ್ರು ಯಾರು ಲೋಕಲ್ ಆಗಿ ಇಲ್ಲ ಅಂತ ಒಂದು ಭಾವನೆ ಮೂಡಿ ಬಂದಿದೆ, ನಂಬರ್ ಒನ್. ಎರಡನೇದು, ಸಾಧನೆಗಳ ಪೈಕಿ ನೋಡಿದರೆ ಅಂಥದ್ದೇನು ಇಲ್ಲ. ಮೂರನೇದು, ಮೋದಿ ಅಲೆ ಅಂತಲೂ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ಬಂದಿರೋದು ಮುದ್ದನಮೇಗೌಡ ಅವರು ಒಳ್ಳೆ ಸಾಧ್ಯ ಕ್ಯಾಂಡಿಡೇಟು, ಅವ್ರು ಗ್ಯಾರಂಟಿ ಆರ್ಸ್ ಬರ್ತಾರೆ ಅಂತ ಎಲ್ಲ ಜನರ ಅಭಿಪ್ರಾಯಗಳಾಗಿದೆ. ಸೋಮಣ್ಣವರು ಕೂಡ ಒಳ್ಳೆಯವರೇನೆ, ಮುದ್ದನಮೇಗೌಡರು ಒಳ್ಳೆಯವರೇನೆ. ಆದರೆ ಕೂಡ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಬಿ ಜೆ ಪಿ ಸರ್ಕಾರಕ್ಕೆ ವೋಟ್ ಮಾಡಿ ಮೋದಿ ಅವ್ರನ್ನ ಮತ್ತೊಮ್ಮೆ ಇನ್ನೊಂದು ಟರ್ನ್ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ನನ್ನ ವೈಯಕ್ತಿಕವಾಗಿದೆ. ನಾವೀಗ ತುಮಕೂರು ನಗರದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿದ್ದೇವೆ. ಈ ಕ್ಷೇತ್ರದಲ್ಲಿ ಜನರ ಒಲವು ಯಾರ ಕಡೆಗಿದೆ? ಸೋಮಣ್ಣ. ಸೋಮಣ್ಣ ಯಾಕೆ ಅವ್ರು ಹೊರಗ್ನವ್ರು ಅಂತ ಹೇಳಿ ಕೆಲವರು ಹೇಳ್ತಾ ಇದಾರೆ? ಅವ್ರು ಹೊರಗಿನ 40 ವರ್ಷಕ್ಕಿಂತ ಈ ತುಮಕೂರಲ್ಲಿ ಮಠ ಅದು ಇದು ಮಂದಿರಗೆಲ್ಲ ಚೆನ್ನಾಗಿ ಅಲ್ಲ, ಜನರ ಜೊತೆ ಸಂಪರ್ಕ ಬೇಕಲ್ಲ, ಮಠದ ಸಂಪರ್ಕ ಇದೆ, ಜನರ ಸಂಪರ್ಕ. 28,000 ಮನೆಗಳು ಕೊಟ್ಟಾರೆ ಬಡವ್ರಿಗೆ ತುಮಕೂರು ಜಿಲ್ಲೆಗೆ, ಹಾಗಾಗಿ ಅವ್ರು ಬೇಕು. ಈಗ ಗೃಹಲಕ್ಷ್ಮಿ ಇದೆ ಮತ್ತೆ ಉಚಿತ ಬಸ್ ಇದೆ ಸರ್, ಇದೆ ಅದೇ ನಮ್ ದುಡ್ಡು ತೆಗ್ದು ಹೆಂಗಸರು ಕೊಡೋದು ಅಷ್ಟೇ ಲೆಕ್ಕ ಅದು. ಸರ್, ಇಲ್ಲಿ ಯಾವ ಮೋದಿನೂ ಇಲ್ಲ, ಗೋಧಿನೂ ಇಲ್ಲ, ಇಲ್ಲೆಲ್ಲ ಅವೆಲ್ಲ ನಾಟಕಗಳು ನಡೆಯಲ್ಲ.
ಇಲ್ಲಿ ಲೋಕಲ್ ಆಗಿರೋರು ಮುದ್ದನ್ಮೇಗೌಡರು, ಯಾಕೆಂದ್ರೆ 2 ಸಾರಿ ಶಾಸಕರಾಗಿದ್ರು, ಎಂ ಪಿ ಆಗಿದ್ರು, ಒಳ್ಳೆ ವ್ಯಕ್ತಿತ್ವ, ಕ್ಲೀನ್ ಹ್ಯಾಂಡ್. ಮುದ್ದನ್ಮೇಗೌಡರು ಕೆಲಸ ಮಾಡಿದ್ದಾರೆ, ಆದ್ರೆ ಈ ಬಾರಿ ಮುದ್ದನ್ಮೇಗೌಡರು ಕ್ಷೇತ್ರದ ಗೆಲ್ತಾರಂತ ತೋರಿಸ್ತೇವೆ ನಾವು. ಸ್ಟೇಟಲ್ಲಿ ಸ್ಟೇಟ್ ವಿಚಾರ ಹೇಳ್ಬೇಕಂದ್ರೆ ಸ್ಟೇಟಲ್ಲೂ ಕೂಡ ಕಾಂಗ್ರೆಸ್ ಪ್ರಬಲವಾಗಿ ಅದು ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರು, ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಈಗಲೂ ಮಾಡ್ತಾರೆ. ಮುದ್ದನ್ಮೇಗೌಡ ವರ್ಸಸ್ ವಿ ಸೋಮಣ್ಣ, ಯಾರಿಗೆ ಗೆಲ್ಲುವಂತ ಅವಕಾಶ ಇದೆ? 100% ಮುದ್ದನ್ಮೇಗೌಡ. ಯಾಕೆ? ಯಾಕೆ ಅಂದ್ರೆ ಅವ್ರು ನಮ್ಮ ಜಿಲ್ಲೆಯವ್ರಿ, ಅದಕ್ಕೋಸ್ಕರ. ಹಿಂದೆ ಅವ್ರು ಇದ್ದಾಗ್ಲೂ ಒಳ್ಳೆ ಕೆಲಸ ಮಾಡಿದ್ರು. ವೈಯಕ್ತಿಕವಾಗಿ ನಮ್ಮ ಅಭಿಪ್ರಾಯ, ಮುದ್ದನ್ಮೇಗೌಡರು ಗೆದ್ರೆ ಒಂದು ಜನಗಳ ಪರವಾಗಿ ಧ್ವನಿ ಎತ್ತುತ್ತಾರೆ ಸಂಸತ್ತಲ್ಲಿ. ಈ ಹಿಂದೆ ಗೆದ್ದಿದ್ದಾರೆ, ಕ್ರಿಯಾಶೀಲವಾಗಿ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಒಳ್ಳೆ ಸಭ್ಯ ರಾಜಕಾರಣಿ, ಹಾಗಾಗಿ ಅವ್ರು ಗೆದ್ರೆ ಒಂದು ಅವಕಾಶ ಇದೆ. ಏನಿದ್ರು ಮೋದಿ ಅಲೆ ಬರಬೇಕು, ಯಾಕೆಂದ್ರೆ ದೇಶ ಉಳಿಬೇಕು ಅಂದ್ರೆ ಮೋದಿನೇ. ಅಷ್ಟೇ, ಇಲ್ಲಿ ಅಭ್ಯರ್ಥಿ ಮುಖ್ಯ ಅಲ್ಲ, ಮೋದಿ ಮುಖ್ಯ. ಇತ್ತೀಚಿನ ಪರಿಸ್ಥಿತಿನ ನೋಡ್ಕೊಂಡ್ರೆ ಮೋದಿ ಪರವಾಗಿ ಅಲೆ ಇದೆ ಸರ್, ಯಾಕೆಂದ್ರೆ ದೇಶ ಉಳಿಬೇಕು ಅಂದ್ರೆ ಮೋದಿಯವರಿಗೆ ಕೈ ಜೋಡಿಸಿ ನಾವು ದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಕಾರಣಕರ್ತರಾಗಬೇಕು ಅಂತ ನನ್ನ ಇಷ್ಟ. ಇಲ್ಲಿ ಅಭ್ಯರ್ಥಿ ಮುಖ್ಯ ಅಲ್ಲ, ಮೋದಿ ಮುಖ್ಯ. ಮೋದಿ ಮುಖ್ಯ ಸರ್. ನಾವು ಕಾಂಗ್ರೆಸ್ ಪಕ್ಷ ನೋಡಿಬಿಟ್ಟು ಮತ ಚಲಾಸ್ತೀವಿ. ಕಾಂಗ್ರೆಸ್ ಇಂದ ಯಾರೇ ನಿಂತ್ರು ನಾವು ದೇಶದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ನವರು 50 ವರ್ಷದಿಂದ ಈ ದೇಶದಲ್ಲಿ ಮಾಡಿರೋದಕ್ಕೆ ಸಾಕಷ್ಟು ಪುರಾವೆಗಳು ಇದ್ದಾವೆ. ಕಾಂಗ್ರೆಸ್ ಪಕ್ಷ, ಇವರು ಮೋದಿ ಬರೀ ಜಾತೀಯತೆ ಬಗ್ಗೆ ಜಾತಿ ವರ್ಕ್ ಮಾಡೋದು, ದೇಶದಲ್ಲಿ ವರ್ಕ್ ಮಾಡೋದು ಅಂತ ಇದ್ದಾದ್ರೆ ದೇಶದಲ್ಲಿ ಮುಂದೆ ಬಹಳ ತೊಂದರೆಗಳು ಉಂಟಾಗ್ತವೆ. ಆದ್ರಿಂದ ಕಾಂಗ್ರೆಸ್ ತುಮಕೂರಿನಲ್ಲಿ ಜಾತಿ ನೋಡಿ ಮತ ಚಲಾಯಿಸತಕ್ಕಂಥ ಯಾರು ಇಲ್ಲ, ಇಲ್ಲಿ ಪ್ರಬುದ್ಧ ಮತದಾರ ಇರೋದು. ಜೊತೆಗೆ ಇಲ್ಲಿ ವಲಸಿಗರಿಗೆ ಯಾರಿಗೂ ಅಷ್ಟೊಂದು ಅವಕಾಶ ಇಲ್ಲ, ತಳೀಯವಾಗಿ ಇರ್ತಕ್ಕಂಥ ನಾಯಕರನ್ನ ಬೆಂಬಲಿಸ್ತಾರೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಉತ್ತಮ ನಾಯಕ ಈಗ ಅಭ್ಯರ್ಥಿ ಆಗಿದ್ದಾರೆ, ಎಲ್ಲ ಕಾಂಗ್ರೆಸ್ ಫೇವರ್ ಆಗಿ ಓಟ್ ಮುದ್ದನ್ಮೇಗೌಡರಿಗೆ ಚಲಾಯಿಸ್ತೀವಿ. ಈಗ ಪ್ರಧಾನಿ ಮೋದಿಯವ್ರನ್ನ ನೋಡಿ, ಮೋದಿಯವರ ಜನಪ್ರಿಯತೆ ವರ್ಚಸ್ಸು ಅವರ ಸರ್ಕಾರದ ಸಾಧನೆಗಳು ನೋಡಿ ಮತ ಚಲಾಯಿಸಲ್ವಾ? ಇಲ್ಲ, ಆ ರೀತಿ ಏನು ಇಲ್ಲ, ಆತರ ಏನಿಲ್ಲ. ಇಲ್ಲಿ ಯಾರು ಇಲ್ಲಿ ಲೋಕಲ್ ಆಗಿ ಯಾರಿದ್ದಾರೆ ಮುದ್ದನ್ಮೇಗೌಡ ಅವರೇ ಗೆಲ್ತಾರೆ. ಈಗ ಬಿಜೆಪಿ ಅಯೋಧ್ಯೆ ರಾಮ ಮಂದಿರವನ್ನೇ ಚುನಾವಣಾ ವಿಷಯ ಮಾಡಿಕೊಂಡು ಅದರ ಆಧಾರದ ಮೇಲೆ ಮತ ಯಾಚಿಸ್ತಾ ಇದೆ, ಇದು ಜನರ ಮೇಲೆ ಪ್ರಭಾವ ಬೀರಲ್ವಾ? ಇಲ್ಲ ಇಲ್ಲ, ಜನರ ಮೇಲೆ ಪ್ರಭಾವ, ಅವರು ರಾಮ ಮಂದಿರ ಕಟ್ಟಿದ್ದಾರೆ, ಬೇಕಾದ ಜನ ಹೋಗಿ ಪೂಜೆ ಪುನಸ್ಕಾರ ಮಾಡ್ಕೊಂಬತ್ತಾರೆ. ಬದುಕಿಗೆ ರಾಮ ಮಂದಿರ ಬೇಕಾಗಿಲ್ಲ, ಬೇಕಾಗಿರೋದು ಜನಗಳಿಗೆ ಸೌಲಭ್ಯ ಬೇಕು, ಜನಗಳಿಗೆ ಬದುಕೋದಕ್ಕೆ ಚೈತನ್ಯ ಬೇಕು. ಅದನ್ನು ಬೇರೆ ಪಕ್ಷಗಳು ಈಗಾಗಲೇ ಮಾಡಿ ತೋರಿಸಿದ್ದಾರೆ. ಹಂಗಾಗಿ ಯಾರು ಕೆಲಸವನ್ನು ಮಾಡಿದ್ದಾರೆ ಆ ಜನಕ್ಕೆ ಜನ ಒಲವನ್ನು ತೋರಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವೀಗ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬಿಜೆಪಿಯ ಬಿ ಸುರೇಶ್ ಗೌಡರು MLA ಆಗಿದ್ದಾರೆ. ಈ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಯ ನಡುವೆ ಜಿದ್ದಾಜಿದ್ದಿನ ಫೈಟ್ ನಡೀತಾ ಇದೆ. ಮೋದಿ ಸಾಹೇಬರ ಮುಖ ನೋಡಿ, ಬಿಜೆಪಿಗೆ ಇಲ್ಲಿ ಮುಂದೆ ಇದೆ. ಈಗಾಗಲೇ ಹಿಂದೆ ಬಸವರಾಜ್ ಗೆದ್ದಿದ್ದಾರೆ, ಈ ಸಲ ಸೋಮಣ್ಣ ಗೆಲ್ತಾರೆ, ಹೈಯೆಸ್ಟ್ ಲೀಡರ್ ಸೋಮಣ್ಣ ಗೆಲ್ತಾರೆ. ಮೋದಿ ನೋಡಿ ಹಾಕ್ಬೇಕು, ಯಾಕೆಂದ್ರೆ ಅವ್ರ ಸ್ವಾರ್ಥ ಇಲ್ಲ ಅವ್ರಿಗೆ, ಅವರು ಎಲ್ಲ ನಿಸ್ವಾರ್ಥವಾಗಿ ಜನ ಚೆನ್ನಾಗಿರ್ಲಿ, ದೇಶ ಚೆನ್ನಾಗಿರ್ಲಿ ಅಂತ ಮಾಡ್ತಾ ಇದ್ದಾರೆ. ಅದರಿಂದ ಮೋದಿನೇ ತರಬೇಕು. ಸಿದ್ದರಾಮಯ್ಯ ಯಾವ ಫ್ರೀನು ನಮಗೆ ಬೇಡ, ಯಾಕೆಂದ್ರೆ ಶಕ್ತಿ ಇದೆ, ದುಡ್ಕೊಂಡು ತಿಂತಾರೆ, ಹೆಣ್ಮಕ್ಳು ಶೋಕಿ ಮಾಡ್ತಿದ್ದಾರೆ. ಈಗ ಎಲ್ಲ ಬಸ್ಸಲ್ಲಿ ಹೋಗೋದು, ತಿರ್ಕೊಂಡು ಬರೋದು, ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿರಲ್ಲ. ಅಭ್ಯರ್ಥಿ ಮುಖ್ಯ ಅಲ್ಲ, ಮೋದಿ ಮುಖ್ಯ. ಮೋದಿ ಮುಖ್ಯ, ಅಭ್ಯರ್ಥಿಗಿನ್ನ ಮೋದಿ ಮುಖ್ಯ. ಇದರಿಂದ ಸೋಮಣ್ಣವರು ಒಳ್ಳೆ ಕ್ಯಾಂಡಿಡೇಟ್ ಏನಂತ ಇದಿಲ್ಲ, ಪರವಾಗಿಲ್ಲ, ಗೆಲ್ತಾರೆ, ಏನ್ ತೊಂದರೆ ಇಲ್ಲ. ಮೋದಿನೇ ಯಾಕಬೇಕು ಕಾಂಗ್ರೆಸ್ ಅಲ್ಲಿ? ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾದ್ರು ಕೂಡ ಕಾಂಗ್ರೆಸ್ ಗೆ ಮೆಜಾರಿಟಿ ಬಂದ್ರೆ ಪ್ರಧಾನಿ ಆಗ್ಬೋದು, ಅವ್ರು ನಮ್ಮ ಕರ್ನಾಟಕದವ್ರೆ, ಅವ್ರು ಪ್ರಧಾನಿ ಆದ್ರೆ ಖುಷಿ ಆಗೋದಿಲ್ವಾ? ಒಚ್ಚೇ ಸಲ ಮೋದಿ ಸರ್ ಅಲ್ಲ, ಒಂದು ವಾಸ್ತು ಪ್ರಕಾರ ಎಲ್ಲ ಚೆನ್ನಾಗಿದೆ ಅವರು. ಕಾಂಗ್ರೆಸ್ ಗೆಲ್ಲಲ್ವಾ ಹಾಗಾದ್ರೆ? ಫೈಟ್ ಇರ್ತದೆ, ಆದ್ರೆ ಬಿಜೆಪಿ ಗೆಲ್ತ ಸರ್. ಬಿಜೆಪಿ ಮತ್ತೆ ಮೋದಿ ನೋಡಿ ಸೋಮಣ್ಣ ಅವರಿಗೆ ಓಟ್ ಹಾಕ್ತಾರ ಜನ, ಅಥವಾ ಮುದ್ದನ್ಮೇಗೌಡರು ಓಟ್ ಹಾಕ್ತಾರ? ಮುದ್ದನ್ಮೇಗೌಡರು ಓಟ್ ಹಾಕ್ತಾರೆ. ಹೌದಾ? ಯಾಕೆ ಮುದ್ದನ್ಮೇಗೌಡರು? ಹಳೆ ಕಾಂಗ್ರೆಸ್ ಕಾಂಗ್ರೆಸ್ ಇಂದ ಇದ್ರು, ಹಿಂದೆ ಒಂದ್ಸರಿ ಗೆದ್ದಿದ್ರು, ಈ ಸರಿ ಮುದ್ದನ್ಮೇಗೌಡರಿಗೆ ಓಟ್ ಹಾಕ್ತಾರೆ. ನಾವೀಗ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ನಾಗವಲ್ಲಿ ಗ್ರಾಮದಲ್ಲಿದ್ದೇವೆ. ನಾವು ಮೋದಿ ನೋಡಿ ಓಟ್ ಹಾಕ್ತೀವಿ. ಮೋದಿ ನೋಡಿ? ಮೋದಿ ಯಾಕೆ? ಮೋದಿ ಬೇಕು ದೇಶಕ್ಕೆ, ಕಾಯುವಂಥವ್ರು ಮೋದಿ, ಇವರೆಲ್ಲ ಸುಮ್ಮನೆ ಇರೋರು. ಮೋದಿ ಒಳ್ಳೆ ಇದನ್ನು ಮಾಡ್ತಾರೆ ಸ್ವಾಮಿ, ಒಳ್ಳೆ ಪರವಾಗಿಲ್ಲ, ಅದರಿಂದ ಅವರಿಗೆ ಆಗ್ತಾ ಇದ್ದೀವಿ.
ಒಳ್ಳೆ ಇದನ್ನ ಮಾಡ್ತಾನೆ. ಏನು ಇವರು ಸಿದ್ದರಾಮಯ್ಯ ಮಾಡ್ದಂಗೆ ಮಾಡಿಬಿಟ್ಟು ಇವ್ರಿಗೆ ಕೊಡೋದು ಅವ್ರಿಗೆ ಕೊಡೋದು ಎಲ್ಲ ದೇಶ ಲೋಟಿ ಹೊಡಿತಾ ಇದ್ದಾರೆ. 11,000 ಕೋಟಿನ ಎಸ್ ಸಿ ಎಸ್ ಟಿದ ಖರ್ಚು ಮಾಡ್ಕೊಂಡು ಅವ್ರಿಗೆ ಕೊಟ್ಟೇ ಇಲ್ಲ ದುಡ್ಡು, ಇವ್ರು ಖರ್ಚು ಮಾಡ್ಕೊಂಡವ್ರೆ. ಆ ರೀತಿ ಇದೆ ಇದು. ಈಗ ಜನ ಯಾವ ಗ್ಯಾರಂಟಿನ ಆಯ್ಕೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರಾ? ಏನು ಗ್ಯಾರಂಟಿ ಇದೆ ಮೋದಿದು? ಏನು ಗ್ಯಾರಂಟಿ ಇದೆ? ನಾನು ಹೇಳೋದು, ಸಿದ್ದರಾಮಯ್ಯದು ಗ್ಯಾರಂಟಿ ಹೇಳಿದ್ರು, 5 ಗ್ಯಾರಂಟಿ ಅಂತ ಕೊಟ್ಟವ್ರೆ. ಮೋದಿ ಗ್ಯಾರಂಟಿ ಏನೈತೆ? ಅವ್ರಿಗೆ ಬರೀ ಹೇಳೋದು ಸುಳ್ಳು, ಬರೇ ಇವಾಗ ಓಟ್ ಗ್ರಿಮಿಸ್ ಮಾತಾಡ್ತಾರೆ. ಓಟ್ ಎಲೆಕ್ಷನ್ ಆದ್ಮೇಲೆ ಎಲ್ಲ ಕಡು ಬಡವ್ರಿಗೆ ಕೈ ಬಿಡ್ತಾರೆ ಅಷ್ಟೇನೆ. ಇದು ಸುಮ್ಮನೆ ಅಭ್ರ ಇದು. ನಾವೀಗ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಎಬ್ಬೂರು ಗ್ರಾಮದಲ್ಲಿ ಇದ್ದೇವೆ. ನಿಮ್ಮ ಒಲವು ಯಾರ ಕಡೆಗೆ ಅಂತ? ನಮ್ದು ಒಲವು ಬಿಜೆಪಿ. ಬಿಜೆಪಿ? ಬಿಜೆಪಿನೇ ಯಾಕೆ? ಬಿಜೆಪಿ ನಮ್ ಸುರೇಶ್ ಗೌಡ ಕೆಲಸ ಮಾಡ್ರೆ ನಮ್ಮ ಹತ್ರದವರು, ಅವ್ರಿಗೆ ಹಾಕ್ತೀವಿ. ಸೋಮಣ್ಣ ನೋಡಿ ಓಟ್ ಹಾಕೋದು ಬಿಜೆಪಿ. ಕೆಲಸಕಾರ ಸುರೇಶ್ ಗೌಡ ನಮ್ಮ MLA. ನಮ್ಮ MLA ಬಿಟ್ರೆ ಇನ್ನಿಲ್ಲ. ಅವ್ನು ಮಾಡ್ಲಿ ಮಾಡ್ಲಿ ಇರಲಿ, ನಮ್ ಸುರೇಶ್ ಗೌಡಂಗೆ ಓಟ್ ಹಾಕೋದು. ಮಾಡೋಣಲ್ಲ ಸಿದ್ದರಾಮಯ್ಯ, ಎಲ್ಲ ತರ ಮಾಡೋಣ. ಆಧಾರ್ ಕಾರ್ಡ್ ಆಮೇಲೆ ಎಲ್ಲರಿಗೂ ಅಂಕೋಲ ಮಾಡೋಣ. ಬಡವ್ರಿಗೆಲ್ಲ ಅವ್ನಿಗಿಂತಾನೇ ಪಪ್ಪ ಎಲ್ಲ ಆಯ್ತಾರ. ಅದು ಅಕ್ಕಿ ಎಲ್ಲ ಅಕ್ಕಿ ಕುಟಿಲ ಅನ್ನೋ ಪರಾಗಿಲ್ಲ, ದುಡ್ಡು ಹಾಕ್ತಾನಲ್ಲ. ಅದ್ರಿಗಿಂತ ಬೇಕಾ ಅನುಕೂಲ ಆಗ್ತಾ ಇದೆ? ಅನುಕೂಲ ಆಯ್ತದೆ. ಮೋದಿಜಿ ಬರ್ಬೇಕು, ಮೋದಿಜಿ ಬರ್ಬೇಕು ಅಂತ ನಮ್ಮ ಆಸೆ. ಯಾಕೆ ಅಂದ್ರೆ ಬರ್ಬೋದು, ಎಲ್ಲದ್ರಲ್ಲೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಲೇಡೀಸ್ಗೆ ಎಷ್ಟೊಂದು ಉಪಯೋಗಗಳು ಕೊಟ್ಟಿದ್ದಾರೆ, ಅವ್ರು ಬಂದ್ರೆ ಬೆಟರ್. ನಮ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ಅನುಕೂಲ ಇದೆ, ಅವ್ರು ಹೇಳ್ದಂಗೆ ನಡ್ಕೊತಾ ಇದ್ದಾರೆ ಪಕ್ಕ. 5 ಗ್ಯಾರಂಟಿ ಎಲ್ಲ ಏನೈತೆ ಮಾಡಿದ್ದಾರೆ ಮಾಡಿದ್ದಾರೆ. ಮೋದಿ ಬಂದ್ಮೇಲೆ ಪರವಾಗಿಲ್ಲ, ಎಲ್ಲ ಎಲ್ಲರಿಗೂ ಬಡವ್ರಿಗೆಲ್ಲ ಅನುಕೂಲ ಆಗೈತೆ, ಎಲ್ಲದಕ್ಕೂ ಇದಾಗೈತೆ. ಅದರಿಂದ ಮೋದಿನೇ ಬರಬೇಕು. ಅಲ್ಲಿ ಅಭ್ಯರ್ಥಿ ನೋಡಿ ಓಟ್ ಹಾಕಲ್ಲ, ಹಾಗಾದ್ರೆ ಮೋದಿ ನೋಡಿ ಓಟ್ ಹಾಕೋದು? ಪಕ್ಷ ನೋಡಿ, ಬಿಜೆಪಿ ಪಕ್ಷ ನೋಡಿ, ಮೋದಿ ನೋಡಿ ಓಟ್ ಹಾಕೋದು. ಲೋಕಲ್ ಆಗಿ ವಿ ಸೋಮಣ್ಣ ವರ್ಸಸ್ ಮುದ್ದನಮೇಗೌಡ ಆಗಿದೆ. ಮುದ್ದನಮೇಗೌಡರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಮುದ್ದನಮೇಗೌಡರು ಒಳ್ಳೆ ವ್ಯಕ್ತಿ ಇದೆ, ಆದ್ರೆ ನಾವು ಪಕ್ಷದಿಂದ ಬಿಜೆಪಿಗೆ ಸಪೋರ್ಟ್ ಮಾಡಬೇಕಾಗಿದೆ. ಲೋಕಲ್ ನೋಡ್ರಿ, ಮುದ್ದನಮೇಗೌಡರು ಒಳ್ಳೆ ವ್ಯಕ್ತಿತ್ವ ಅವ್ರದ್ದು, ಚೆನ್ನಾಗಿದೆ. ಬಟ್ ಸಪೋರ್ಟ್ ಮಾತ್ರ ಬಿಜೆಪಿ? ಹೌದು ಸರ್, ಬಿಜೆಪಿ. ನಾವೀಗ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಒನ್ನುಡಿಕೆ ಅಂಡ್ ಪೋಸ್ಟ್ ನಲ್ಲಿದ್ದೇವೆ. ಇಲ್ಲಿರುವಂತ ಜನರೊಂದಿಗೀಗ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜನರ ಒಲವು ಯಾರತ್ತ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಈ ಸಲ ಸ್ವಲ್ಪ ಅದೇ ನೋಡ್ಬೇಕು ಯಾರ ಕಡೆ ಏನೇ ಗೆಲ್ಲುತ್ತೆ ಅಂತ. ಇದೆ ಕನ್ಫ್ಯೂಸ್ ಇದೆ ಈ ಸಲ, ಯಾಕೆಂದ್ರೆ ಇಬ್ರು ಪಾರ್ಟಿ ಒಳ್ಳೆಯವರೇ, ಇಬ್ರು ಏನಿಲ್ಲ, ಇಬ್ರು ಕೆಲಸ ಮಾಡೋರೆ. ಅದೇ ಜನಗಳು ಯಾರ ಕಡೆ ಏನಾಗ್ತಾರೆ ಗೊತ್ತಿಲ್ಲ. ಬಿಜೆಪಿ ಬರ್ತಾರಲ್ಲ ಮೋದಿ, ಅದು ಒಳ್ಳೇದೇ. ಒಳ್ಳೇದೇ, ಮೋದಿ ಬಂದ್ರೆ ಏನೇನು ಒಳ್ಳೇದಾಗುತ್ತೆ? ಯಾಕೆ ಒಳ್ಳೇದು? ಏನೋ ಜನಗಳಿಗೆ ಅನುಕೂಲ ಮಾಡ್ತೀನಿ ಅಂತ ಹೇಳ್ತಾವ್ರೆಲ್ಲ, ಮಾಡಿದ್ರು ಹೋದ ಸತಿ ಮಾಡಿದ್ರಲ್ಲ, ಈ ಸತಿನೂ ಮಾಡ್ಬೋದು. ಬಸ್ಸಲ್ಲಿ ಓಡಾಡಿದ್ರೆ ಬಸ್ಸಲ್ಲಿ ಫ್ರೀ ಆದ್ರೂ ಮೋದಿ ಬೇಕು ಅಂತಾರೆ, ಕರೆಂಟ್ ಫ್ರೀ ಮನೆಗೆ ಆದ್ರೂ ಕೂಡ ಮೋದಿ ಬೇಕು ಅಂತಾರೆ. ಮೋದಿ ಏನ್ ಮಾಡಿದೆ ಅಂತ ಮೋದಿ ಬೇಕು ಅಂತ ಹೇಳ್ಬೋದು. ಸರಿ ಹೋಯ್ತು, ಇವಾಗ MP ಎಲೆಕ್ಷನ್ ಅಲ್ವಾ, MP ಎಲೆಕ್ಷನ್ ನಲ್ಲಿ ಬಿಜೆಪಿ ಸರ್ಕಾರ ಬಂದ್ರು ಕೂಡ ಸಿದ್ದರಾಮಯ್ಯ ಚೇಂಜ್ ಆಗ್ತಾನ? ಸಿದ್ದರಾಮಯ್ಯ ಇನ್ನ 4 ವರ್ಷ ಇರ್ತಾನ? ಮತ್ತೆ ಸಿದ್ದರಾಮಯ್ಯ ಬೇಡ ಅಂತ ಹಿಂಗಂತಾರೆ? ಅವ್ರು ಕೊಡೋ ಅಂತ ಎಲ್ಲ ಗ್ಯಾರಂಟಿಗಳನ್ನ ಯೂಸ್ ಮಾಡ್ಕೊಂತಾರೆ, ಆದ್ರೂ ಕೂಡ ಬಿಜೆಪಿ ಬೇಕು ಅಂತ. ಯಾವ ಕಾರಣಕ್ಕೆ ಬೇಕು ಅಂತ? ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚರಿಸಿದ ಬಳಿಕ ನ್ಯೂಸ್ ಫಸ್ಟ್ ತಂಡ ಈಗ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ನಿಮ್ಗೆ ಯಾವ ಅಭ್ಯರ್ಥಿ ಉತ್ತಮ ಅಂತ ಅನ್ಸುತ್ತೆ ಏನು ಅಂತ? ನನಗೆ ಸೆಂಟ್ರಲ್ ಮೋದಿನೇ ಬರ್ಬೇಕು ಸರ್. ಮೋದಿ ಬಂದ್ರೆ ನಮ್ಗೆ ಎಲ್ಲರಿಗೂ, ಎಲ್ಲ ರೈತರಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ಅನುಕೂಲ, ವ್ಯಾಪಾರಸ್ಥರಿಗೂ, ವ್ಯಾಪಾರಿ ಎಲ್ಲ ಪ್ರತಿಯೊಬ್ಬರಿಗೂ ಅನುಕೂಲ ಆಗತ್ತೆ ಮೋದಿ ಬರ್ಬೇಕು. ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಬೇಕು, ರಾಜ್ಯದಲ್ಲೂ ಬೇಕು, ಉದ್ದನಮೇಗೌಡರು ಗೆಲ್ಲಬೇಕು ಅಷ್ಟೇ. ಏನು ಈ ಕ್ಷೇತ್ರದಲ್ಲಿ ಯಾರ ಪರವಾಗಿ ಅಲೆ ಇದೆ, ಯಾರ ಪರವಾಗಿ ಒಲವು ಇದೆ? ಬಿಜೆಪಿ ಸರ್. ಬಿಜೆಪಿ? ಸೋಮಣ್ಣವ್ರು ಗೆಲ್ಬೋದಾ? ಹೇಳಕ್ಕಾಗಲ್ಲ ಸರ್, ನೋಡ್ಬೇಕು ನೋಡ್ಬೇಕು. ಈಗ ಇಲ್ಲಿ ಸೋಮಣ್ಣವ್ರು ನಿಲ್ತಾವ್ರೆ ಬಿಜೆಪಿ ಇಂದ, ಅವ್ರ ಪರವಾದಂತ ಬೆಂಬಲ ವ್ಯಕ್ತವಾಗ್ತಾ ಇದೆಯಾ? ಹೇಗೆ ಜನರ ಒಲವು ಇದೆಯಾ ಅವ್ರಿಗೆ? ಇದೆ ಸರ್, ಬೆಂಬಲ ಇದೆ ಸರ್. ಬಟ್ ಅವರು ಹೊರಗ್ನವ್ರು ಅಂತ ಟೀಕೆ ಮಾಡ್ತಾ ಇದ್ರೆ ಏನಿಲ್ಲ ಸರ್. ಯಾರಾದ್ರೂ ನಮ್ಗೆ ಏನು ಸರ್, ಮೋದಿ ಸರ್ಕಾರ ಬರ್ಬೇಕು. ನರೇಂದ್ರ ಮೋದಿ ಅವರ ಭದ್ರತೆ ತುಂಬಾ ಚೆನ್ನಾಗಿದೆ, ಯಾರ್ಯಾರಿಗೆ ಏನೇನು ಅನುಕೂಲತೆ ಬೇಕೋ ಆ ಅನುಕೂಲತೆಗಳು ಸಿಗುತ್ತೆ. ಅದು ಯಾಕೆಂದ್ರೆ ಮಧ್ಯವರ್ತಿಗಳಿಂದ ಇಲ್ಲ, ಅವ್ರು ಡೈರೆಕ್ಟ್ ಅಕೌಂಟ್ಗೆ ಹಾಕೋದ್ರಿಂದ ಎಲ್ಲರಿಗೂ ಅದ್ರ ಸದುಪಯೋಗ ಆಗ್ತಾ ಇದೆ. ನಮ್ಗೆ ಬಿಜೆಪಿನೇ ಇರ್ಲಿ, ಬಿಜೆಪಿನೇ ಇರ್ಬೇಕು, ಬಿಜೆಪಿನೇ ಇರ್ಲಿ. ಈಗ ಜನ ಎಲ್ಲ ಕೆಲವರು ಹೇಳ್ತಾ ಇದಾರೆ, ಪ್ರಧಾನಿ ನೋಡಿ ನಾವು ಬಿಜೆಪಿಗೆ ಓಟ್ ಹಾಕ್ತೀವಿ ಅಂತ ಹೇಳಿ, ಬಿಜೆಪಿಗೆ ಇಲ್ಲಿ ಗೆಲ್ಲುವಂತ ಅವಕಾಶ ಇದೆಯಾ ಹೇಗೆ ಕ್ಷೇತ್ರದಲ್ಲಿ? ಇಲ್ಲಿ ಬರಲ್ಲ ಬಿಡಿ ಸರ್. ಬರಲ್ಲ ಬರಲ್ಲ, ಉದ್ದನವರು ಗ್ಯಾರಂಟಿ. ಗ್ಯಾರಂಟಿ? ಮೋದಿ ಸರ್ಕಾರ ದೇಶದ ಭದ್ರತೆಗಾಗಿ ಬೇಕು, ರಾಷ್ಟ್ರದ ರಕ್ಷಣೆಗಾಗಿ ಮೋದಿ ಸರ್ಕಾರ ಬರಬೇಕು ಅಂತ ಹೇಳ್ತಾ ಇದಾರೆ. ಆ ರೀತಿಯಾದಂತ ಅಭಿಪ್ರಾಯ ಅಲ್ಲೇ ಇಲ್ಲಿಲ್ವಾ ಈ ಕ್ಷೇತ್ರದಲ್ಲಿ? ಮೋದಿ ಅವ್ರು ಬಂದ್ರೆ ಮಾತ್ರ ಭದ್ರತೆ ಇದೆ, ಇಲ್ಲ ಅಂದ್ರೆ ಇಲ್ಲ ಅಂತಲ್ಲ ಸರ್.
ಯಾವುದೇ ಸರ್ಕಾರ ಬಂದ್ರು ಭದ್ರತೆ ಇದ್ದೇ ಇರುತ್ತೆ. ಯಾವ ಪಕ್ಷ ಯಾವ ಅಭ್ಯರ್ಥಿ ಉತ್ತಮ ಅನ್ಸುತ್ತೆ? ಕಾಂಗ್ರೆಸ್ ಪಕ್ಷ ಮುದ್ದನ್ಮೇಗೌಡರು ಉತ್ತಮ. ಹೆಚ್ಚಿನದಾಗಿ ನಮ್ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬ್ರು ಇರೋದ್ರಿಂದ ಅವರು ಇದ್ರಿಂದ ನಾವು ಮುದ್ದನ್ಮೇಗೌಡರಿಗೆ ಬೆಂಬಲಿಸ್ತೀವಿ. ಸೋಮಣ್ಣ 100% ವರದಿನವರು ಸರ್. ಯಾವ್ದೋ ಪಾಪ ಯಾವ್ದೋ ಒಂದು ಕರ್ಕ ಬಂದು ಅರಕೆ ಕುರಿ ಮಾಡ್ತಾರೆ. ಯಾಕೆ ಸರ್ ಜೆ ಸಿ ಮಾಧುಸ್ವಾಮಿ ಇರ್ಲಿಲ್ವಾ ಸರ್? ಮಾಧುಸ್ವಾಮಿಗಿನ ಬೇಕಿದೆ ಸರ್. ನಮ್ಮ ಮುದ್ದನ್ಮೇಗೌಡರು ಒಬ್ಬ ಎಂ ಪಿ ಆದ್ರೂ ಅವರು ಪಾರ್ಲಿಮೆಂಟ್ ಆಗಿದ್ದಾಗ ಒಂದು ಬಡವ ರೈತನ ಒಪ್ಪಂದ ಮಾಡಿರು ಆರೋಪ ಮಾಡ್ತಾರೆ. ಅಂತಂತ ಕೆಲಸ ಮಾಡಿದ್ದಾರೆ, ಅವಾಗೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಎಷ್ಟು ಲೀಡಿಂಗು ಬರ್ಕೊಡ್ತೀನಿ. ಬೇಕಾದ್ರೆ ಕರ್ಕ ಬಂದು ಯಾರನ್ನ ಬೇಕಾದ್ರೆ ಒಂದು ಚಾಲೆಂಜ್ ಮಾಡಲಿ, ಫಸ್ಟ್ ಅವರೇ ಲೀಡಿಂಗ್ ಬರೋದು. ನಾವೀಗ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ತುಂಬಾಡಿ ಗ್ರಾಮದಲ್ಲಿ ಇದ್ದೇವೆ. ಬಿಜೆಪಿಯಿಂದ ಅನುಕೂಲ ಆಗ್ತಾ ಇದೆ ಜನಕ್ಕೆ. ಆದ್ರೆ ಕ್ಷೇತ್ರದಲ್ಲಿ ನಮ್ಮ ಕೊರಟಗೆರೆ ಕ್ಷೇತ್ರದಲ್ಲಿ ಬಿಜೆಪಿಯರು ಬಿಜೆಪಿ ಕಾರ್ಯಕರ್ತರನ್ನ ಕಂಗಾಣಿಸ್ತಾ ಇದ್ದಾರೆ, ಕಡೆಗಣಿಸ್ತಾ ಇದ್ದಾರೆ. ಹಂಗಾಗಿ ಈ ಸರಿ ನಾವೆಲ್ಲ ಮುದ್ದನ್ಮೇಗೌಡ ಮಾಡಬೇಕು ಅಂತ ಹೇಳಿ. ಕ್ಷೇತ್ರದಲ್ಲಿ ಅಂದ್ರೆ ಮುದ್ದನ್ಮೇಗೌಡರಿಗೆ ಮುಂಚೆಯಿಂದ ಒಲವು ಇದೆ, ಆದ್ರೆ ಈಗ ಬಿಜೆಪಿ ಅಂತ ನೋಡೋದಾದ್ರೆ ಸೋಮಣ್ಣವ್ರಿಗೂ ಒಲವು ಇದೆ. ಈ ಸರ್ಕಾರ ಏನು ಪ್ರಯೋಜನ ಇಲ್ಲ, ಪರವಾಗಿಲ್ಲ ಇದ್ದಿದ್ದಾಗೆ. ಜೆ ಡಿ ಎಸ್ ಮೈತ್ರಿ ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ. ಜೆ ಡಿ ಎಸ್ ಮತ್ತೆ ಬಿಜೆಪಿ ಹೋಗುತ್ತಾಗಾದ್ರೆ ಹೋಗುತ್ತೆ ಬಿಜೆಪಿಗೆ ಗೆಲ್ಲ ಕೆಲ್ಪ ಆಗುತ್ತಾ? ಆಗುತ್ತೆ. ಮುದ್ದನ್ಮೇಗೌಡರು ಗೆಲ್ಲಲೇಬೇಕು, ಅವ್ರ ಗೆಲ್ಸಕ್ಕೋಸ್ಕರ ಬಹಳ ಹೋರಾಟ ಮಾಡ್ತಾ ಇದೀವಿ ನಾವು. ಮುದ್ದನ್ಮೇಗೌಡರು ಗೆಲ್ಲೋದು. ನಾವೀಗ ಮಧುಗಿರಿಯ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಇದ್ದೇವೆ. ಕಾಂಗ್ರೆಸ್ ಪರವಾಗಿ ಒಲವು ಜಾಸ್ತಿ ಇದೆ. ಸಿದ್ದರಾಮಯ್ಯ ಕೊಡ್ತಕ್ಕಂತ ಒಂದು ಏನು ಗ್ಯಾರಂಟಿಗಳು ಕಾಂಗ್ರೆಸ್ ಬಹಳ ಅನುಕೂಲ ಆಗುತ್ತೆ ಅಂತ ನಾವೆಲ್ಲ ನಂಬ್ಕೊಂಡಿದ್ವಿ. ಅದೇ ಅದು ಇವತ್ತೇನು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಇದೆ, ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಇದೆ, ಅವ್ರು ಬಡವ್ರ ಪರವಾಗಿದ್ದಾರೆ, ಹೇಳ್ದಾಗ ನಡ್ಕೊಂಡಿದ್ದಾರೆ, ಅವ್ರು ಏನೇನು ಕೊಡ್ತೀವಿ ಅಂತ ಅವ್ರು ಹೇಳಿದ್ರು ಭರವಸೆ ಎಲ್ಲವನ್ನು ಈಡೇರಿಸಿದ್ದಾರೆ, ಮುಂದೆ ಕೂಡ ಅವ್ರು ಮಾಡ್ತಾರೆ, ಜನಗಳು ನಂಬಿದ್ದಾರೆ. ರೈತರಿಗೆ ಅಂತ ಮಾಡಿದಂಥ ಮೋದಿ ಸರ್ಕಾರದ್ದು ಸವಲತ್ತು ಏನಿದೆ ಇವತ್ತು ನೇರ ಬೀಳ್ತಾ ಇರೋದು, ಅಕೌಂಟಿಗೆ ಬೀಳ್ತಾ ಇದ್ದು, ಯಾವುದೇ ಮಧ್ಯವರ್ತಿಗಳಿಂದ ಬೀಳ್ತಾ ತಲುಪ್ತಾ ಇರೋದು ಮೋದಿ ಅವರಿಂದ. ಮತ್ತೆ ಇನ್ನೊಂದೇನಾಗಿದೆ, ಜಾತಿ ರಾಜಕಾರಣ ಇಲ್ಲಿ ಪಕ್ಕ ಜಾತಿ ರಾಜಕಾರಣ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ನಾನೊಬ್ಬ ಮಹಿಳೆಯಾಗಿ ಹೇಳ್ತಾ ಇದ್ದೀನಿ, ಇವತ್ತು 2000 ಕೊಡ್ತಾ ಇರ್ಬೋದು, ಅದು ತಗೋತಾ ಇರ್ಬೋದು, ಅದು ಉಪಯೋಗ ಹೆಣ್ಮಕ್ಳಿಗೆ ಆಗ್ತಾ ಇರ್ಬೋದು, ಆದ್ರೆ ನೀವು ನಮ್ಮನ್ನ ಯಾವ ಸ್ಥಿತಿಲಿ ಇಡ್ತಾ ಇದ್ದೀರಿ? 2000 ಕೊಟ್ಟರು ನಮ್ಮ ಕೂಲಿನಲ್ಲಿ ಇಡ್ತಾ ಇದ್ದೀರಾ ನೀವು? ಸರ್, ಮೋದಿಯವರು ಬಂದ ಮೇಲೆ 6,000 ಕೊಟ್ಟರು, ರೈತರು ಕೊಟ್ಟರು, ಇವರು ಬಂದ ಮೇಲೆ ಏನು ಕೊಟ್ಟಿಲ್ಲ ಸಿದ್ದರಾಮಯ್ಯ ಬಂದ ಮೇಲೆ. ಇನ್ನೊಂದು, ಇವರು ಏನು ಮಾಡಿ ಎ ಪಿ ಎಲ್ ಕಾರ್ಡ್ ಅವ್ರಿಗೆ 8 ತಿಂಗಳಿಂದ ನಮ್ಗೆ ಅಕ್ಕಿ ನಿಲ್ಸಿದ್ದಾರೆ. ಬಿಜೆಪಿ ಗವರ್ಮೆಂಟ್ ಇದ್ದಾಗ ಎ ಪಿ ಎಲ್ ಅವ್ರು ಕೊಡ್ತಾ ಇದ್ರು, ಇವ್ರ ಬಂದ ಮೇಲೆ ಯಾಕೆ ನಿಲ್ಸಿದ್ದಾರೆ? ನಾವು ಪಂಚ ಗ್ಯಾರಂಟಿ ಜಾರಿ ಆಗಿದೆಯಲ್ಲ. ಆಯ್ತಾ ಸರ್, ಅಕ್ಕಿ ಯಾಕೆ ನಿಲ್ಸಿದ್ರು ಎ ಪಿ ಎಲ್ ಅವ್ರಿಗೆ? ನಾವು ಓಟ್ ಹಾಕಿಲ್ಲ ಎ ಪಿ ಎಲ್ ಅವ್ರಿಗೆ. ಸೆಂಟ್ರಲ್ ಒಳಗೆ ಮೋದಿನೇ ಇರ್ಬೇಕು, ಮೋದಿ ಇದ್ರೇನೆ ದೇಶ ಉದ್ಧಾರ ಆಗೋದು ಗ್ಯಾರಂಟಿ ಇದು. ಇವ್ರು ಹೇಳ್ತಿದ್ದಾರೆ ಈಗ ಮೋದಿ ಅವರು ಸೆಂಟ್ರಲ್ ಅಲ್ಲಿ ಇರ್ಬೇಕು ಅಂತ. ಮೋದಿ ಯಾವ ಅರ್ಥದಲ್ಲಿ ಇರ್ಬೇಕು? ಮೋದಿ ಅವರು ಸೆಂಟ್ರಲ್ ಅಲ್ಲಿ ಸಿದ್ದರಾಮಯ್ಯ ಅವರು ಇರ್ಬೇಕು, ಸಿದ್ದರಾಮಯ್ಯ ಅವಕಾಶ ಸಿದ್ದರಾಮಯ್ಯ ಮೋದಿ ಅವರು 2 ಸಾರಿ ಅವಕಾಶ ಕೊಟ್ಟರಲ್ಲ, ದೇಶದ ಪ್ರಜೆಗಳು ಭಾರತ ದೇಶ ಕೊಟ್ಟರಲ್ಲ. ಏನ್ ಆಶ್ವಾಸನೆ ಕೊಡಿ, 2-3 ಮಾಡಿದ್ದಾರೆ ಏನೋ, ರಾಮೂರು ದೇವಸ್ಥಾನ ಮಾಡಿ ಆಯ್ತು, ನಾವು ರಾಮೂರು ಭಕ್ತ, ನಾವು ಪೂಜಿಸ್ತೀವಿ, ನಾವು ಆರಾಧಿಸ್ತೀವಿ ದೇವರು, ಅದು ಭಾರತ ದೇಶಕ್ಕೆ ಎಲ್ಲ ಮಾಡ್ತಾರೆ, ಎಲ್ಲ ಜನ ಇದು ಮಾಡಿದ್ದಾರೆ. ಈಗ ದೇಶಕ್ಕೆ ಪ್ರಧಾನಮಂತ್ರಿ ಏನ್ ಮಾಡಿದ್ದಾರೆ? ರೈತರಿಗೆ ಹೇಳಿದ್ರು, ಏನೇನೋ ಹೇಳಿದ್ರು, ಆಸನ ನಮ್ಗೆ ಸರಿಯಾಗಿ ನೆನಪಿಲ್ಲ, ಆಯ್ತು ನಾವು ಮತ್ತೆ ಜನಗಳು ದೇಶದ ಏನೋ ಮನ್ನಾ ಮಾಡ್ತೀವಿ, ದೇಶದಲ್ಲಿ ಉದ್ಧಾರ ಮಾಡ್ತೀವಿ ಅಂತ ಯಾವ್ದು ಯಾರು ಉದ್ಧಾರ ಮಾಡಿದ್ದಾರೆ? ಕೆಲವ್ರು ಹೇಳ್ತಾರೆ ನಾವು ಮೋದಿ ಮೋದಿ ಏನ್ ಮಾಡಿದ್ರೆ ತೋರಿಸ್ಬೇಕಲ್ಲ ಮೋದಿ ಅವರು. ನ್ಯೂಸ್ ಫಸ್ಟ್ ತಂಡ ಈಗ ಮಧುಗಿರಿ ವಿಧಾನಸಭಾ ಕ್ಷೇತ್ರದಿಂದ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ. ಈ ಊರಿನಲ್ಲಿ ಯಾವ ಪಕ್ಷದ ಪರ ಹೆಚ್ಚಿನ ಒಲವಿದೆ? ಕಾಂಗ್ರೆಸ್ ಪರವಾಗಿದೆಯೋ ಅಥವಾ ಬಿಜೆಪಿ ಪರವಾದಂತ ಒಲವಿದೆಯೋ? ಸರ್, ಕಾಂಗ್ರೆಸ್ ಪರವಾಗಿದೆ, ಬಟ್ ನಮ್ಮ ವೋಟ್ ಬಿಜೆಪಿಗೆ. ಬಿಜೆಪಿಗೆ ಯಾಕೆ ವೋಟ್? ಮೋದಿ ಸಪೋರ್ಟರ್ಸ್. ಮೋದಿ ಸಪೋರ್ಟರ್ಸ್. ಈಗ ಒಬ್ಬೊಬ್ಬ ಎಂಪಿನೂ ಕೂಡ ಇಂಪಾರ್ಟೆಂಟ್, ಈಗ ಪ್ರಧಾನಿ ಆಗ್ಬೇಕು ಅಂತಾದ್ರೆ 272 ಸೀಟ್ ಗೆದ್ರೇನೆ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ. ಈಗ ಇಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಪರ ಒಲವಿದ್ದಾಗ ಅಥವಾ ನೀವು ಕಾಂಗ್ರೆಸ್ಗೆ ವೋಟ್ ಹಾಕಿದಾಗ ದೇಶದಲ್ಲಿ ಮೋದಿ ಹೆಂಗೆ ಪ್ರಧಾನಿ ಆಗ್ಲಿಕ್ಕೆ ಅಂತ? ಇದೊಂದು ಅವ್ರ ಮೇಲೆ ಡಿಪೆಂಡ್ ಆಗಲ್ವಲ್ಲ, ಹೌದಲ್ವಾ? ಇಲ್ಲೇನಾಗಿದೆ ಅಂದ್ರೆ, ಇಲ್ಲಿ ಜಾತಿ ಇದು ಬರುತ್ತೆ, ಸ್ಥಳೀಯರು ಅನ್ನೋದು ಬರುತ್ತೆ, ಇವೆಲ್ಲ ಆಗಿರೋದ್ರಿಂದ ಮುದ್ದನ್ಮೇಗೌಡರು ಬಿಜೆಪಿ ಅಲ್ಲಿ ಇದ್ದಿದ್ರೆ ಫಸ್ಟ್ ಕ್ಲಾಸ್ ಬಿಜೆಪಿ. ಇವಾಗ ಡೌಟ್ ಇದೆ, ಗುಬ್ಬಿ ನಾಟಕ ರತ್ನ ಗುಬ್ಬಿ ವೀರಣ್ಣನವರ ಹುಟ್ಟೂರು. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾವ ಪಕ್ಷದ ಪರವಾಗಿ ಜನರ ಒಲವಿದೆ? ಸೋಮಣ್ಣ ಅವ್ರು ಗೆದ್ರೆ ಕ್ಷೇತ್ರ ಅಭಿವೃದ್ಧಿ ಮಾಡ್ತಾರಾ, ಜನಕ್ಕೆ ಸಿಗ್ತಾರಾ, ಹೇಗೆ? ಅದ್ ಮುಂದೆ ಯೋಚನೆ ಮಾಡ್ಬೇಕು ಸ್ವಾಮಿ. ನಾವು ಹೆಂಗೆ ಈಗ ವಸಬ್ರನ್ನ, ಈಗ ಅಪ್ಪ ವಸಬ್ಬ ಇಲ್ಲಿಗೆ, ಇಲ್ಲಿ ನಮ್ಗೆ ಎಸ್ ಆರ್ ಶ್ರೀನಿವಾಸ ಅವರೇ ಅಳುಬ್ರು ಸುಮಾರು ವರ್ಷದಿಂದ. ಈಗ ಎಂ ಪಿ ಎಲೆಕ್ಷನ್ ಬಂದಿರೋದ್ರಿಂದ
ಈಗ ಅವ್ರು ಹೊಸಬ್ರು ನಾಯ್ಕ ಮಾಡ್ತಾ ಇದ್ರಲ್ಲ, ಅವ್ರನ್ನ ಕೆಲಸ ಕಾರ್ಯ ಮುಂದ್ ನೋಡ್ಬೇಕು. ಅವ್ರು ಗೆದ್ರೆ ಈಗ ಹೊಸಬ್ರಿಗೆ ಒಂದು ಚಾನ್ಸ್ ಕೊಡೋಣ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಹೊಸಬ್ರಿಗೆ ಒಂದು ಚಾನ್ಸ್ ಕೊಡೋಣ. ಈ ಗ್ಯಾರಂಟಿ ಸ್ಕೀಮ್ ನೋಡಿ ಜನ ಲೇಡೀಸ್ ಏನಾದ್ರೂ ಕಾಂಗ್ರೆಸ್ ವೋಟ್ ಹಾಕ್ತಾರ ಇಲ್ವಾ ಹೇಗೆ? ಅವ್ರು ಕರೆಕ್ಟ್ ಆಗಿ ತಿಂಗ್ ತಿಂಗ್ಳು ಹಾಕಿದ್ರೆ ಅವ್ರಿಗೆ ಇದ್ ಮಾಡ್ತಾರೆ, ವೋಟ್ ಹಾಕ್ತಾರೆ. ಈಗ ಸೋಮಣ್ಣೂರು ಜಿಲ್ಲೆ ಜನರಿಗೆಲ್ಲ ಪರಿಚಿತ ಇದಾರಾ ಹೇಗೆ? ಈಗ ಪಚ್ಚೆ ಆಗ್ತಾ ಇದಾರೆ, ಆಗ್ತಾ ಇದಾರೆ. ಹೊಸ ಹೊಸ ಕ್ಷೇತ್ರ ಅಲ್ವಾ ಅವ್ರಿಗೆ, ಈಗ ಪಚ್ಚೆ ಆಗ್ತಾ ಇದಾರೆ. ಈಗ ಆದ್ರೂ ಹೊಸಬರು ಆದ್ರೂ ವೋಟ್ ಹಾಕಿ ಹಾಕ್ತಾರೆ, ಗೆಲ್ತಾರೆ. ಈಗ ನಾವು ಗುಬ್ಬಿ ಕ್ಷೇತ್ರದ ನಿಟ್ಟೂರು ಗ್ರಾಮದಲ್ಲಿದ್ದೇವೆ. ನಿಟ್ಟೂರು ಹೋಬಳಿ ಕೇಂದ್ರ ಕೂಡ ಹೌದು. ಇಲ್ಲಿನ ಸ್ಥಳೀಯ ಜನರೊಂದಿಗೆ ಈಗ ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡೋಣ. ಹೊರಗಿನಿಂದ ಬಂದಿದ್ರೆ ಬಿಜೆಪಿ ಕಷ್ಟ ಇದೆ, ಮದ್ದನಮೇಗೌಡರು ಸ್ವಲ್ಪ ಆದ್ರೂ ವಿನಿಂಗ್ ಇದೆ. ಹೊರಗಡೆಯಿಂದ ಬಂದ್ರೆ ನಮ್ಗೆ ಇಷ್ಟವಿಲ್ಲ ಅಷ್ಟು ಹೇಳ್ತೀವಿ. ಲೋಕಲ್ ಕೊಟ್ಟಿದ್ರೆ ನಾವು ಬಿಜೆಪಿನೇ, ಬಟ್ ಹೊರಗಡೆಯಿಂದ ಬಂದಿರೋದ್ರಿಂದ ನಮ್ಗೆ ಇಷ್ಟವಿಲ್ಲ. ಬಟ್ ಮೋದಿ ಮುಖ ನೋಡು ಬಿಜೆಪಿ ವೋಟ್ ಹಾಕಲ್ವಾ? ನೋಟಕ್ಕೆ ಹಾಕ್ತೀನಿ ನೋಟಾಗೆ. ಇಲ್ಲಿ ಯಾಕೆಂದ್ರೆ ಈಗ ದೇವೇಗೌಡರಿಗೆ ನೋವಾಗಿರ್ತಕ್ಕಂಥದ್ದು, ಇಲ್ಲಿ ಎ ಕೃಷ್ಣಪ್ಪ ಬಂದಂಥದ್ದು ಕಾಲದಲ್ಲಿ ನೋವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ಬಾರಿ ವಿ ಸೋಮಣ್ಣರು ಹೊರಗಿನರು ಅಂತ ಹೇಳ್ಬಿಟ್ಟು ಯಾರು ಇದು ಮಾಡೋದಿಲ್ಲ. ಇಲ್ಲಿ ಬಿಜೆಪಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ಹಾಗೆ ಬಿಜೆಪಿಗೆ ಮತ ಆಗ್ತದೆ. ಈಗ ನಾವು ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕನಾಕ್ನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಈಗ ಇಲ್ಲಿ ಸ್ಥಳೀಯರಾದಂತಹ ಜೆ ಸಿ ಮಾಧುಸ್ವಾಮಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಅವ್ರಿಗೆ ಟಿಕೆಟ್ ಕೊಡ್ಬೇಕಾಗಿತ್ತಾ? ಕೊಡದೇ ಇರೋದು ತಪ್ಪ ಹೇಗೆ? ಕೊಡದೇ ಇರೋದು ತಪ್ಪು. ಆಕ್ಚುಲಿ ಮಾಧುಸ್ವಾಮಿ ಅವ್ರಿಗೆ ಕೊಡ್ಬೇಕಾಗಿತ್ತು ಟಿಕೆಟ್, ಸೋಮಣ್ಣ ಅವ್ರಿಗೆಲ್ಲ ಕೊಡ್ಬೇಕಾಗಿರೋದು. ಸ್ಥಳೀಯನಾಗಿರ್ತಕ್ಕಂಥ ಮಾಧುಸ್ವಾಮಿ ಅವ್ರಿಗೆ ಕೊಟ್ಟಿದ್ರೆ 100% ಬಿಜೆಪಿ ಬಂದಿರೋದು. ನೋಡಿ, ಮಾಧುಸ್ವಾಮಿ ಅವ್ರಿಗೆ ಭಾರತೀಯ ಜನತಾ ಪಕ್ಷದವರು ಟಿಕೆಟ್ ಕೊಡಬೇಕಾಗಿತ್ತು. ಮಾಧುಸ್ವಾಮಿಯವರು ಅವ್ರದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಸಮರ್ಥ ನಾಯಕ, ಪಾರ್ಲಿಮೆಂಟಲ್ಲಿ ಒಬ್ಬ ಒಳ್ಳೆಯ ಸಂಸದೀಯ ಪಟುವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಷ್ಟು ಸಾಮರ್ಥ್ಯ ಇರತಕ್ಕಂಥವ್ರು ಅವರು. ನಾವು ಭಾಳ ಆಸೆ ಇಟ್ಟು, ನಾನು ವೈಯಕ್ತಿಕವಾಗಿ ಭಾಳ ಆಸೆ ಇಟ್ಟುಕೊಂಡಿದ್ದೆ ಅವರಿಗೆ ಟಿಕೆಟ್ ಸಿಗುತ್ತೆ. ಸಮಗ್ರವಾಗಿ ಕರ್ನಾಟಕ ರಾಜ್ಯದ ಹಕ್ಕನ್ನು ಕೇಂದ್ರದಲ್ಲಿ ಕೇಳೋ ಅಂಥ ಒಂದು ಶಕ್ತಿ ಅವ್ರಿಗಿದೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಅಂತೂ ಏನೂ ಆಗ್ತಾ ಇಲ್ಲ. ಮಹಿಳೆಯರಿಗೆ ಒಂದ್ ಕಡೆ ಉಪಯೋಗ ಆಗ್ತಾ ಇದೆ, ಬಟ್ ಅಭಿವೃದ್ಧಿ ಏನೂ ಆಗ್ತಾ ಇಲ್ವಲ್ಲ. ತುಂಬಾ ಸರ್ಕಾರಕ್ಕೂ ನಷ್ಟ ಆಗ್ತಿದೆ, ಬಟ್ ಅವ್ರು ತೋರಿಸ್ಕೊಳ್ತಿಲ್ಲ ಅಷ್ಟೇ. ನಾವೀಗ ತಿಪ್ಪಟೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿನಲ್ಲಿ ವರ್ಷಕ್ಕೆ 6,000 ರೂಪಾಯಿ ಸಿಗ್ತಾ ಇಲ್ವಾ? 6,000 ರೂಪಾಯಿ ವರ್ಷಕ್ಕೆ ಕೊಟ್ಬಿಟ್ರೆ ರೈತರ ಸಮಸ್ಯೆ ಬಗ್ಗೆ ಅವನೇನ್ ನಮ್ಮ ಅವ್ರ ದುಡ್ಡು ಕೊಡ್ತಾರ, ನಮ್ಮ ಈ ಟ್ಯಾಕ್ಸ್ ಹಾಕ್ತಾರೆ, ಒಂದಕ್ಕೆ 10 ವರ್ಷ ತಾಂತಾರೆ, 2,000 ರೂಪಾಯಿ ಒಂದು ಕಂತಿಗೆ ಹಾಕ್ತೇನೆ ಅಷ್ಟೆ. ಈಗ ಈ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸರ್ ಇವ್ರು ಏನು ಮಾಡಿರೋ, 2-3 ತಿಂಗಳು ನೀರು ಬಿಟ್ಟರು, ಖಾಲಿ ಆಯ್ತು. ಈಗ ನಮಗೆ ಕೊಚ್ಚೆ ನೀರು ಕುಡಿಸ್ತಾ ಇದ್ದಾರೆ. ಈಗ ನೀರೇ ಇಲ್ಲ, ಈಗ ಡ್ಯಾಮಲ್ಲಿ ನೀರೇ ಇಲ್ಲ. ಈಗ ನಾವು ಮೋದಿ ನೋಡಿ ವೋಟ್ ಹಾಕಲ್ಲ, ಮುದ್ದನಗೌಡರು ನೋಡಿ ವೋಟ್ ಹಾಕೋದು. ಮುದ್ದನಗೌಡರು ಹಿಂದೆ ಎಂ ಪಿ ಆಗಿದ್ದಾಗ ಈ ತಾಲೂಕಿಗೆ ಬಂದು ಜನಗಳ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದಾರೆ. ಅದಕ್ಕೆ ವಿ ಸೋಮಣ್ಣರನ್ನ ಅವಶ್ಯಕತೆ ಬಿಟ್ಟು ಬೇರೆ ಕೊಟ್ಟಿದ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿ ತುಮಕೂರಲ್ಲಿ ಭಿನ್ನ ಆಗಲ್ಲ. ಲಾಭ ತಾಂಡಿದ್ವಿ ಅಂತ ಅದಕ್ಕೆಲ್ಲ ಒಳ್ಳೇದು ಕೆಟ್ಟದೆಲ್ಲ ಆರಿಸ್ಬಾಕ್ತಾನೆ, ತೂಕ ಮಾಡ್ಬಾಕ್ತಾನೆ. ಒಳ್ಳೇದೇ ಕೆಟ್ಟ ಜನಕ್ಕೆ ಗೊತ್ತೈತೆ, ಮೋದಿ ಸರ್ಕಾರನೇ. ಅವ್ರು ಈ ಜಿಲ್ಲೆಯವರಲ್ಲ, ಸ್ಥಳೀಯರಲ್ಲ, ಹೊರಗಿನವರು ಅಂತೆಲ್ಲ ಕೆಲವರು ಟೀಕೆ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಮಾಡಕ್ ಹೊರಗಿನಾದ್ರೆ ಏನ್ ಸಾ, ಅಭಿವೃದ್ಧಿ ಆಗ್ಬೇಕು ಅಷ್ಟೇ ಜಿಲ್ಲೆ. ತುಮಕೂರು ಟೌನ್ ಅಲ್ಲಿ ಜಾಸ್ತಿ ಸೋಮಣ್ಣವ್ರು ಮತ ತಗೋಬಹುದು. ಒಕ್ಕಲಿಗರು ಪ್ರಭಾವ ತುರೇಕೆರೆಯಲ್ಲಿ ಇರೋದ್ರಿಂದ ಮುದ್ದನಗೌಡರಿಗೆ ಕುಡಿಗಿಲಿಗಿಂತ ಜಾಸ್ತಿ ತುರೇಕೆರೆಯಲ್ಲೇ ಓಟ್ ಬೀಳ್ತಾರೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿ ಎಸ್ ಪಿ ಮುದ್ದನಗೌಡ ನಡುವೆ ಗೆಲುವಿಗಾಗಿ ಜಿದ್ದಾಜಿದ್ದಿನ ಫೈಟ್ ನಡೀತಾ ಇದೆ. ಬಿಜೆಪಿ ಪಕ್ಷ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿರೋದ್ರಿಂದಾಗಿ ಜೆ ಡಿ ಎಸ್ನ ಮತಗಳು ತಮಗೆ ಸಿಗ್ಬೋದು, ಇದರಿಂದಾಗಿ ಸುಲಭವಾಗಿ ಗೆಲುವನ್ನು ಸಾಧಿಸ್ಬೋದು ಅನ್ನುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಇದ್ದಾರೆ. ಆದರೆ ಜೆ ಡಿ ಎಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿರುವ ಒಕ್ಕಲಿಗ ಸಮುದಾಯದ ಮತಗಳು ಕಾಂಗ್ರೆಸ್ನ ಅಭ್ಯರ್ಥಿ ಎಸ್ ಪಿ ಮುದ್ದನಗೌಡ ಅವರಿಗೂ ಕೂಡ ವಾಲ್ಬೋದು ಅನ್ನುವ ಲೆಕ್ಕಾಚಾರ ಕೂಡ ಕ್ಷೇತ್ರದಲ್ಲಿದೆ. ಒಂದು ವೇಳೆ ಏನಾದರೂ ಕೂಡ ಒಕ್ಕಲಿಗ ಸಮುದಾಯದ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಯ ಪಾಲಾದರೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಗೆಲುವನ್ನು ಸಾಧಿಸ್ಬೋದು ಅನ್ನುವ ವಿಶ್ಲೇಷಣೆ ಕ್ಷೇತ್ರದಲ್ಲಿ ನಡೀತಾ ಇದೆ. ಆದರೆ ವಿ ಸೋಮಣ್ಣ ಹೊರಗ್ನೋರು ಅನ್ನುವ ಟೀಕೆಗಳು ಕೂಡ ಕ್ಷೇತ್ರದಲ್ಲಿ ವ್ಯಕ್ತವಾಗ್ತಾ ಇವೆ. ಯಾರೇ ಗೆದ್ದರೂ ಕೂಡ ಕಡಿಮೆ ಮತಗಳ ಅಂತರದಿಂದ ಈ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ಬೋದು ಅನ್ನುವ ಲೆಕ್ಕಾಚಾರ ಕೂಡ ಇದೆ. ಕ್ಯಾಮ್ರಾಮನ್ ಸಿದ್ದು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ತುಮಕೂರು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.